ಫೆಂಗಲ್ ಚಂಡಮಾರುತದಿಂದ ರಾಜ್ಯದಲ್ಲಿ ನಿರಂತರವಾದಂತಹ ಮಳೆಯ ಆರ್ಭಟ ಜಾಸ್ತಿಯಾಗಿದೆ. ಹೀಗಾಗಿ ಸಾಕಷ್ಟು ಭಾಗಗಳಲ್ಲಿ ಕರಾವಳಿ ಸೇರಿದಂತೆ ಬೆಂಗಳೂರು ಸೇರಿದಂತೆ ಮೈಸೂರು ಭಾಗಗಳಲ್ಲೂ ಕೂಡ ನಿರಂತರವಾದಂತಹ ವರುಣನ ಆರ್ಭಟ ಜಾಸ್ತಿಯಾಗಿ ಜನರ ಆ ಒಂದು ಸಂಚಾರಕ್ಕೆ ಅಥವಾ ಅವರ ಒಂದು ಜನಜೀವನಕ್ಕೆ ಅಸ್ತವ್ಯಸ್ತ ಆಗಿದೆ. ಅದೇ ರೀತಿ ಏನು ಮೈಸೂರಿನ ಪ್ರಖ್ಯಾತ ಇರುವಂತಹ ಚಾಮುಂಡಿ ಬೆಟ್ಟ ಏನಿದೆ, ಈ ಒಂದು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಆ ಏನು ನಿರಂತರವಾಗಿ ಏನು ಮಳೆ ಸುರಿತಿತ್ತು, ಅದರಿಂದಾಗಿ ಬಂಡೆ ಕುಸಿರ್ತಕ್ಕಂಥದ್ದು ಏನು ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ತನ್ನದೇ ಆದಂತಹ ಸಾಕಷ್ಟು ಏನು ಪೌರಾಣಿಕ ಇತಿಹಾಸ ಇದೆ. ಹಾಗೂ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಅಂತಂದರೆ ಸಾಕಷ್ಟು ಒಂದು ಪ್ರೇಕ್ಷಣೀಯ ತಾಣ. ಹೀಗಾಗಿ ಮುಖ್ಯ ರಸ್ತೆಯಲ್ಲಿ ಸಾರುವಂತಹ ಜಾಗದಲ್ಲಿ ಬಂಡೆ ಕುಸಿರ್ತಕ್ಕಂಥದ್ದು ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಏನು ಇದಕ್ಕೆ ಸಂಬಂಧಪಟ್ಟಂತೆ ಮುಂಜಾನೆಯ ಸಮಯದಲ್ಲಿ ಈ ಒಂದು ಬಂಡೆ ಏನು ರಸ್ತೆಗೆ ಧರೆಗೆ ಉಳಿದಿರ್ತಕ್ಕಂಥದ್ದು, ಹೀಗಾಗಿ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ. ಹೀಗಾಗಿ ಏನು ವಾಯು ವಿಹಾರಿಗಳು ಏನು ಇಲ್ಲಿ ವಾಕಿಂಗ್ಗೆ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ದೃಶ್ಯವನ್ನು ಕಂಡು ಸಾಕಷ್ಟು ಭಯಭೀತರಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒಂದು ಏನು ವಿಚಾರವನ್ನು ತಿಳಿಸಿದ್ರು. ತದಾದ ನಂತರ ಲೋಕೋಪಯೋಗಿ ಅಂದರೆ PWD ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸಿಬ್ಬಂದಿಗಳು ಈ ಒಂದು ರಸ್ತೆಯಲ್ಲಿ ಬಿದ್ದಿರತಕ್ಕಂಥ ಬಂಡೆಗಳನ್ನು ಏನು ತೆರವನ್ನು ಮಾಡಿದ್ದಾರೆ. ಹಾಗೂ ಬಂದಿರುವಂಥ ಅಧಿಕಾರಿಗಳು ಕೂಡ ತೀವ್ರ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಏನು ಒಂದು ಸಣ್ಣ ಪ್ರಮಾಣದಲ್ಲಿ ಬಂಡೆ ಈ ರೀತಿಯಾಗಿದೆ, ಯಾವುದೇ ರೀತಿಯಾದಂಥ ಹಾನಿ ಆಗಿಲ್ಲ, ಯಾವುದೇ ಮುಂದಿನ ದಿನಗಳು ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು. ಹೀಗಾಗಿ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಇರುವಂತಹ ಎಲ್ಲ ಬಂಡೆ ಇರುವಂತಹ ಪ್ರದೇಶಗಳಿದೆ, ಆ ಒಂದು ಪ್ರದೇಶಗಳನ್ನ ಪರಿಶೀಲನೆಯನ್ನು ಮಾಡಿ ಯಾವುದಾದ್ರು ಈ ರೀತಿಯಾದ ಸಂದರ್ಭ ಇದೆ ಅದಕ್ಕೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವಂತಹ ಭರವಸೆಯನ್ನು ಕೂಡ ಇಂಜಿನಿಯರ್ಗಳು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ಯಾವುದೇ ರೀತಿಯಾದಂತಹ ಒಂದು ಪ್ರಾಣಹಾನಿಯಾಗಲಿ ಅಥವಾ ಯಾವುದೇ ದುರದೃಷ್ಟಕರ ಘಟನೆಗಳಾಗಿಲ್ಲ ಅನ್ನೋದು ಒಂದು ಸಮಾಧಾನಕ. ಹೀಗಾಗಿ ಮುಖ್ಯ ರಸ್ತೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು, ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳಾಗಬೇಕಾದ್ರೆ ಸಾಕಷ್ಟು ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗೂ ನಿರಂತರವಾದಂತಹ ಮಳೆ ಇದ್ದಾಗ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಂತಹ ಅವಘಡಗಳು ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಕೂಡ ಮುಂಜಾಗ್ರತೆಯನ್ನು ವಹಿಸಬೇಕಾಗಿದೆ. ಕ್ಯಾಮ್ರಾಮನ್ ಸತೀಶ್ ಜೊತೆ SS ಮಾವತ್ತು ನ್ಯೂಸ್ ಕನ್ನಡ ಮೈಸೂರು.